ನಗೆಯ ಮಾರಿತಂದೆಯವರ ವಚನದ ಸಾಲು. ಸಮತೆಯ ಸಮಾಧಾನವ ಹೇಳುವ ಪುಸ್ತಕ ಎತ್ತಿನ ಮೇಲೆ, ಹೊಯ್ಯುವ ದೊಣ್ಣೆ ಕೈಯಲ್ಲಿ, ಲೇಸಾಯಿತ್ತು ಈತನ ಇರವು. ಸಮತೆಯ ಸಮಾಧಾನ ಹೇಳುವ ಪುಸ್ತಕ ಎತ್ತಿನ ಮೇಲೆ, ಹೊಯ್ಯುವ ದೊಣ್ಣೆ ಕೈಯಲ್ಲಿ, ಲೇಸಾಯಿತ್ತು ಈತನ ಇರವು. ನೋಡಿ, ಒಬ್ಬ ವ್ಯಕ್ತಿ ಬರ್ತಾ ಇದ್ದಾನೆ ಗುರು. ಅವನು ಹೇಗಿದ್ದಾನೆ, ಸಮತೆಯ ಸಮಾಧಾನವ ಹೇಳುವ ಪುಸ್ತಕವನ್ನು ತಂದವನು ಎತ್ತಿನ ಮೇಲೆ ಇಟ್ಟುಕೊಂಡು. ಅಂದರೆ ಸಮತೆ, ನಾವೆಲ್ಲ ಒಂದೇ, ಜಾತಿಯಲ್ಲಿ ಮೇಲು ಕೀಳುಗಳು ಅನ್ನತಕ್ಕಂಥದ್ದಿಲ್ಲ, ಧರ್ಮದಲ್ಲಿ ಮೇಲು ಕೀಳು ಅನ್ನತಕ್ಕಂಥದ್ದಿಲ್ಲ, ನಾವೆಲ್ಲ ಕೇವಲ ಮನುಷ್ಯರು, ಯಾವುದೇ ಗಂಡು ಹೆಣ್ಣು ಅನ್ನತಕ್ಕಂಥ ತಾರತಮ್ಯವಿಲ್ಲ, ಹಾಗಾದರೆ ನಾವೆಲ್ಲ ಸರಿಸಮಾನರು ಅಂತ ಸಮಾನತೆಯನ್ನು ಹೇಳುವಂಥ ಸಮಾಧಾನವ ಹೇಳುವ. ಸಮಾಧಾನ ಅಂತಂದರೆ ಎಲ್ಲರೂ ನೆಮ್ಮದಿಯಾಗಿರಬೇಕು, ಎಲ್ಲರೂ ಶಾಂತಿಯಿಂದ ಕೂಡಿರಬೇಕು, ಎಲ್ಲರೂ ಪರಸ್ಪರ ಪ್ರೀತಿ, ಗೌರವ, ಕರುಣೆ, ಮೈತ್ರಿಯಿಂದ ಒಡಗೂಡಿ ಬಾಳಬೇಕು ಅನ್ನತಕ್ಕಂಥ ಉದಾತ್ತವಾದ ಜೀವನ ಮೌಲ್ಯಗಳನ್ನು ಹೇಳತಕ್ಕಂಥ ಪುಸ್ತಕ ಎತ್ತಿನ ಮೇಲೆ. ಎತ್ತಿನ ಮೇಲೆ ಅಂತ ಧಾರ್ಮಿಕ ಗ್ರಂಥಗಳನ್ನು, ನೀತಿ ಗ್ರಂಥಗಳನ್ನು ಇಟ್ಟುಕೊಂಡು ಒಬ್ಬ ವ್ಯಕ್ತಿ ಬರ್ತಾ ಇದ್ದಾನೆ ಗುರು. ಆದರೆ ಹೊಯ್ಯುವ ದೊಣ್ಣೆ ಕೈಯಲ್ಲಿ, ಆದರೆ ಹೊಯ್ಯುವ, ಹೊಯ್ ಅಂದರೆ ಬಡಿ, ಚಚ್ಚು, ಹೊಡೆಯುವುದು, ಹೊಡೆಯುವ, ಬಡಿಯುವ, ಚಚ್ಚುವ, ಕಡಿಯುವ, ಕತ್ತರಿಸುವ ದೊಣ್ಣೆ ಕೈಯಲ್ಲಿ. ಬಡಿದು ಬೇರೊಬ್ಬರನ್ನು ಕೊಲ್ಲುವುದು ಉಪಯೋಗಿಸುವುದಕ್ಕಾಗಿ ದೊಣ್ಣೆ ಕೈಲಿಟ್ಕೊಂಡವನೇ. ನಮ್ಮಲ್ಲಿ ಮಾತಾಡ್ತಾರೆ, ಬಾಯಲ್ಲಿ ಬೆಣ್ಣೆ, ಕಂಕ್ಳಲ್ಲಿ ದೊಣ್ಣೆ ಅಂತ ಒಂದು ಗಾದೆ ಬೇರೆ ಇದೆ. ಹಾಗಾದರೆ ಹೊಯ್ಯುವ ದೊಣ್ಣೆ ಕೈಯಲ್ಲಿ, ಲೇಸಾಯಿತ್ತು ಈತನ ಇರವು. ನಗೆಯ ಮಾರಿತಂದೆ ವಿಷಾದದ ಧ್ವನಿಯಿಂದ ಹೇಳ್ತಾರೆ, ಲೇಸು ಆಯಿತು, ಲೇಸು ಅಂದರೆ ಒಳ್ಳೆಯದು, ಬಹಳ ಚೆನ್ನಾಗಿದೆ ಕಣೆಯ, ಈತನ ಇರವು, ಇರವು ಅಂದರೆ ರೀತಿ. ನೋಡಿ ಎಷ್ಟು ಸೂಕ್ಷ್ಮವಾಗಿ ನಗೆಯ ಮಾರಿತಂದೆ ಗಮನಿಸೋನು ಅಂತಂದರೆ, ಜಾತಿ, ಧರ್ಮ, ದೇವರುಗಳ ಸಂಘಟನೆಯ ನೆಲೆಯಲ್ಲಿರ್ತಕ್ಕಂಥ ವ್ಯಕ್ತಿಗಳು ಬಾಯಲ್ಲಿ ತುಂಬ ಮಾನವೀಯವಾಗಿರ್ತಕ್ಕಂಥ ನುಡಿಗಳನ್ನು ಆಡ್ತಾ ಇರ್ತಾರೆ, ಪ್ರೀತಿ, ಕರುಣೆ, ಎಲ್ಲ ಒಳ್ಳೊಳ್ಳೆಯ ಮಾತುಗಳನ್ನು ಆಡ್ತಾ ಇರ್ತಾರೆ ಬಾಯಲ್ಲಿ. ಆದರೆ ಪ್ರತಿಯೊಂದು ಜಾತಿಯ ಆ ನೇತಾರ, ಧರ್ಮದ ನೇತಾರ, ಇವರೆಲ್ಲರೂ ಕೂಡ ತಮ್ಮ ಜಾತಿಯ ಪರಿಧಿಯಿಂದ ಆಚೆಗಿರ್ತಕ್ಕಂಥವ್ರನ್ನ ತೀವ್ರವಾಗಿ ದ್ವೇಷ ಮಾಡ್ತಾರೆ. ಹಾಗಾದರೆ ತಮ್ಮ ಧರ್ಮದ ಹೊರಗಿರ್ತಕ್ಕಂಥವ್ರನ್ನ ಅಸೂಯೆ, ಅಪನಂಬಿಕೆ, ಹಗತನದಿಂದ ಕಾಣ್ತಾರೆ. ಅಲ್ಲಿಗೆ ಸಮತೆಯ ಸಮಾಧಾನ ಹೇಳುವ ಪುಸ್ತಕ ಎತ್ತಿನ ಮೇಲೆ ಇದೆ ಅಂದರೆ ಧರ್ಮ ಗ್ರಂಥಗಳು ಇವೆ, ಆದರೆ ಹೊಯ್ಯುವ ದೊಣ್ಣೆ ಎಲ್ಲಿದೆ, ಕೈಯಲ್ಲಿ ಇದೆ. ಅಂದರೆ ಪ್ರತಿಯೊಂದು ಈ ಸಂಘಟನೆಗಳು, ಜಾತಿ, ಧರ್ಮ, ದೇವರ ಹೆಸರಿನ ಸಂಘಟನೆಗಳ ಹಿನ್ನೆಲೆಯಲ್ಲಿ ಅನ್ಯರನ್ನು ದ್ವೇಷ ಮಾಡುವ, ಅನ್ಯರನ್ನು ತುಳಿಯುವ, ಅನ್ಯರನ್ನು ಕಡೆಗಣಿಸುವಂಥ ಉದ್ದೇಶ ಇದ್ದೇ ಇರ್ತದೆ. ಸಮಾಜದಲ್ಲಿನ ಜನರೆಲ್ಲರೂ ಬದುಕಿಗೆ ಅಗತ್ಯವಾದ ಅನ್ನ, ಬಟ್ಟೆ, ವಸತಿ, ವಿದ್ಯೆ, ಉದ್ಯೋಗ, ಆರೋಗ್ಯವನ್ನು ಪಡೆದು ಸಮಾನತೆಯಿಂದ ಹಾಗೂ ನೆಮ್ಮದಿಯಿಂದ ಜೊತೆಗೂಡಿ ಬಾಳುವಂತಾಗಬೇಕೆಂಬ ಸಂದೇಶವನ್ನು ಸಾರುವ ಹೊತ್ತಿಗೆಗಳನ್ನು, ಧರ್ಮಗ್ರಂಥಗಳನ್ನು ಬಸವನ ಹೆಗಲ ಮೇಲೆ ಹೊತ್ತು ಮೆರೆಸುತ್ತಾ ಬರುವ ವ್ಯಕ್ತಿಯು ಒಳ್ಳೆಯದೆಲ್ಲವೂ ತನ್ನ ಜಾತಿ ಮತದವರಿಗೆ ಮಾತ್ರ ದೊರಕಬೇಕು. ನೋಡಿದ್ರೆ ಬಾಯಲ್ಲಿ ಅದೇ ಹೇಳ್ತಾನೆ. ಆದರೆ ಏನೇನು ಒಳ್ಳೆಯದಿದೆಯೋ, ಒಳ್ಳೆಯದು ಅಂದರೆ ಸಮಾಜದಲ್ಲಿರ್ತಕ್ಕಂಥ ಸಂಪತ್ತಾಗಲಿ, ಸಮಾಜದಲ್ಲಿರ್ತಕ್ಕಂಥ ಆಡಳಿತದ ಗದ್ದುಗೆಗಳಾಗಲಿ, ಇವೆಲ್ಲವೂ ಕೂಡ
ತನ್ನ ಜಾತಿ ಧರ್ಮದವರಿಗೆ ಮಾತ್ರ ದೊರಕಬೇಕು, ಇನ್ನುಳಿದವರಿಗೆ ಅದು ದಕ್ಕದಂತೆ ತಡೆಯಲು, ಯಾವ ಬಗೆಯ ಹಿಂಸೆಯನ್ನಾದರೂ ಮಾಡಲು, ಪ್ರಚೋದಿಸಲು ಮನದೊಳಗೆ ಆಲೋಚಿಸುತ್ತಾ ಇರುತ್ತಾನೆ. ಇಂತಹ ವ್ಯಕ್ತಿಗಳಿಂದ ಸಮಾಜಕ್ಕೆ ಕೇಡಾಗುತ್ತದೆಯೇ ಹೊರತು ಲೇಸಾಗುವುದಿಲ್ಲ. ಬೇಸಾಯಿತ್ತು ಈತನ ಇರವು ಅಂತ ಅಂದರೆ, ಇದನ್ನು ನೋಡ್ಬಿಟ್ಟು ಆ ನಗೆಯ ಮಾರಿತಂದೆ ಅತ್ಯಂತ ವಿಷಾದದ ಧ್ವನಿಯಿಂದ, ಅಪ್ಪ ಮೇಲ್ನೋಟಕ್ಕೆ ನೀನು ಧಾರ್ಮಿಕ ವ್ಯಕ್ತಿ ಅಂತ ಕಾಣಿಸ್ತೀಯೇ, ಆದರೆ ಅಂತರಂಗದಲ್ಲಿ ಇಂಥ ಕ್ರೂರವಾದ ಮನಸ್ಸನ್ನು ಹೊಂದಿದ್ದೀಯೇ. ಸಮತೆಯ ಸಮಾಧಾನವ ಹೇಳುವ ಪುಸ್ತಕ ಎತ್ತಿನ ಮೇಲೆ ಹೊಯ್ವ ದೊಣ್ಣೆ ಕೈಯಲ್ಲಿ ಲೇಸಾಯಿತ್ತು ಈತನ ಇರವು.